ಇನ್ನು ಕೊರೋನಾ ಉಲ್ಬಣದ ಬಗ್ಗೆ ಸದನದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಕೊರೋನಾ ತಡೆಗೆ ನಿಷ್ಠುರವಾದ ಕ್ರಮ ಕೈಗೊಳ್ಳಿ, ಕ್ರಮ ಕೈಗೊಳ್ಳದಿದ್ರೆ ಮತ್ತೆ ಲಾಕ್ಡೌನ್ ಮಾಡಬೇಕಾಗುತ್ತೆ, ಜನ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು, ಮಾಸ್ಕ್ ಹಾಕಬೇಕು ಅಂತ ಹೇಳಿದ್ರು. ಕೋವಿಡ್ 19 ಬಂದಂತ ಸಂದರ್ಭದಲ್ಲಿ ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. ಐ ಆಮ್ ಅಫ್ರೈಡ್ ಅಗೈನ್. ನಾನು ಮೊನ್ನೆ ನೋಡಿದಾಗ 50 ಜನ ಸತ್ತಿದ್ರು, 9,000 ಚಿಲ್ಲರೆ ಜನರಿಗೆ ಅಟ್ಯಾಕ್ ಆಗಿತ್ತು. ಮತ್ತೆ ನೀವು ನಿಷ್ಠುರವಾದಂಥ ಕ್ರಮಗಳನ್ನ ತಕ್ಕೊಳ್ಳದೆ ಹೋದರೆ ಮತ್ತೆ ಲಾಕ್ಡೌನ್ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು. ಬರದೇ ಇರಲಿ ಅಂತ ನನ್ನ ಆಸೆ, ಬರದೇ ಇರಲಿ ಅಂತ ನನ್ನ ಆಸೆ. ಇವು ಸ್ವಲ್ಪ ರಿಕವರಿ ಆದಿನಲ್ಲಿದ್ದೋ ಮತ್ತೆ ಇದು ಬಂದುಬಿಟ್ರೆ ಭಾರಿ ಕಷ್ಟ ಆಗ್ತದೆ. ಲಾಕ್ಡೌನ್ ಆಗಿನವರು ಒಂದು ವೇಳೆ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತದೆ. ಅಂದರೆ ಎಚ್ಚರಿಕೆ ವಹಿಸ್ಬೇಕು, ಯಾವ್ಯಾವ ದೇಶದಿಂದ ನಮಗೆ ಬರ್ತಾರೆ ಅದನ್ನು ತಡೆಗಟ್ಟತಕ್ಕಂಥದ್ದನ್ನು ಮಾಡಬೇಕು, ಟೆಸ್ಟ್ ಮಾಡಬೇಕು, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸೇಷನ್ ಮಾಡಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇವೆಲ್ಲದರ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಕೊರೋನಾ ವ್ಯಾಕ್ಸಿನ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ, ಮೊದಲ ಡೋಸ್ ಅನ್ನ ಪಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಧಾನಸೌಧದಲ್ಲಿ ಅವರು ಮಾತನಾಡಿದ್ರು, ಅಧಿವೇಶನದಲ್ಲಿ ಮಾತನಾಡಿದ್ರು ವಿಧಾನಸಭೆಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಕಠಿಣ ಕ್ರಮದ ಅಗತ್ಯತೆ ಇದೆ ಅನ್ನೋದನ್ನ ಈಗ ಎಲ್ಲರೂ ಹೇಳ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಮೀಟಿಂಗ್ ಕೂಡ ನಡೀತಾ ಇದೆ, ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಏನೇನು ಚರ್ಚೆ ಆಗ್ತಾ ಇದೆ? ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಏನು ಪ್ರಮುಖವಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು, ಎಷ್ಟೇ ಬಿಗಿ ಕ್ರಮವನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗ ಆರೋಗ್ಯ ಇಲಾಖೆ ಕೂಡ ಗಂಭೀರವಾದಂಥ ನಿರ್ಧಾರವನ್ನು ಕೈಗೊಂಡಿದೆ, ಟಫ್ ರೂಲ್ಸ್ಗಳನ್ನ ಮಾಡಲೇಬೇಕು ಅನ್ನೋದು ಪಟ್ಟನ್ನು ಈಗ ಮುಖ್ಯಮಂತ್ರಿಗಳ ಬಳಿ ಹಿಡಿದಿರುವಂಥದ್ದು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈ ಬೆನ್ನಲ್ಲೇ ಈಗ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದ ಎಲ್ಲ ಜಿಲ್ಲೆಯ DCಗಳೇನಿದ್ದಾರೆ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಜಿಲ್ಲೆಗಳಲ್ಲಿ ಕೊರೋನಾ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತೆ ಕೊರೋನಾ ನಿಯಂತ್ರಣಕ್ಕೆ ಇಲ್ಲಿವರೆಗೂ ಕೈಗೊಂಡ ಕ್ರಮಗಳಾಗಿರ್ಬೋದು, ಮತ್ತೆ ಮುಂದೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಮತ್ತೆ ಏನಾದರೂ ಬಿಗಿಯಾದಂಥ ಕ್ರಮವನ್ನು ಮಾಡೋದಾದ್ರೆ ಯಾವ ಕ್ರಮವನ್ನು ಮಾಡಬೇಕು, ಮತ್ತೆ ಲಾಕ್ಡೌನ್ ಏನಾದರೂ ಮಾಡಬೇಕಾದಂಥ ಅನಿವಾರ್ಯತೆ ಏನಾದರೂ ಜಿಲ್ಲೆಯಲ್ಲಿ ಇದೆಯಾ ಅನ್ನೋ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಂಬಂಧಪಟ್ಟಂತಹ DCಗಳ ಜೊತೆಗೆ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಪ್ರಮುಖವಾಗಿ ಕೆಲ DCಗಳು ಮುಖ್ಯಮಂತ್ರಿಗಳಿಗೆ ಒಂದು ಸಮಗ್ರವಾದಂಥ ವಿವರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಿಗಿ ಕ್ರಮವನ್ನು ಕೈಗೊಂಡರೆ ಮಾತ್ರ ಈ ಒಂದು ಕೊರೋನಾ ನಿಯಂತ್ರಣ ಸಾಧ್ಯ. ಈಗಾಗಲೇ ಜಿಲ್ಲಾಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ನಾವು ಕೂಡ ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ ಜನರು ಅಂದ್ರೆ ಸರ್ಕಾರದ ಪಾಲನೆ ನಿಯಮಗಳೇನಿದೆ ಅದನ್ನ ಪಾಲನೆಯನ್ನ ಮಾಡ್ತಾ ಇಲ್ಲ. ಹೀಗಾಗಿ ಗಂಭೀರವಾದಂತಹ ಬಿಗಿ ಕ್ರಮವನ್ನ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆಯನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಸಲಹೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇರುವಂತದ್ದು. ಈ ಒಂದು ಸಲಹೆ ಪಡ್ಕೊಂಡಿರುವಂತಹ ಮುಖ್ಯಮಂತ್ರಿಗಳು ಈಗ ತಜ್ಞರಾಗಿರ್ಬೋದು, ಮತ್ತೆ ಈಗಾಗಲೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಆಗಿರ್ಬೋದು, ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಿ ಆಗಿರ್ಬೋದು, ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾವೆಲ್ಲ ಬಿಗಿ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದು. ಈಗಾಗಲೇ ಪ್ರಮುಖವಾಗಿ ವಿಪಕ್ಷ ನಾಯಕರುಗಳು ಕೂಡ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಒಂದ್ ಕಡೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ಒಂದು ಒತ್ತಡವನ್ನು ಹಾಕಿದ್ದಾರೆ, ಅಂದ್ರೆ ಬಿಗಿಯಾದ ಕ್ರಮವನ್ನು ಕೈಗೊಂಡ್ರೆ ಮಾತ್ರ ಕೊರೋನಾ ನಿಯಂತ್ರಣ ಸಾಧ್ಯ ಅನ್ನೋದು ಮಾತನ್ನು ಹೇಳಿದ್ದಾರೆ. ಮತ್ತೆ ಮತ್ತೊಂದ್ ಕಡೆ JDSನ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಕೂಡ ಲಾಕ್ಡೌನ್ ಅನ್ನ ಮಾಡಿದ್ರೆ ಕೊರೋನಾ ನಿಯಂತ್ರಣ ಸಾಧ್ಯ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಎಲ್ಲಾ ವಿಚಾರಗಳನ್ನ ಅರಿತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗ ಸಂಬಂಧಪಟ್ಟಂತಹ ಸಚಿವರುಗಳಾಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡ್ತೇವೆ, ನೀವು ಟಫ್ ರೂಲ್ಸ್ ಅನ್ನ ಜಾರಿ ಮಾಡಿ, ಜೊತೆಗೆ ನೀವೇ ಒಂದು ರಾಜ್ಯದ ಜನರಿಗೆ ಸಂದೇಶವನ್ನು ಕೊಟ್ಟರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಮಾತನ್ನ ಕೇಳ್ತಾರೆ ಜನರು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನ ಮಾಡಿ ಅನ್ನೋದು ಮನವಿಯನ್ನು ಮಾಡ್ಕೊಂಡಿದ್ವಿ. ಅದರಂತೆ ನೀವು ಇವತ್ತು ಒಂದು ಸಂದೇಶವನ್ನ ಕೊಡಿ ಅನ್ನೋ ಒಂದು ಮಾತನ್ನ ಆರೋಗ್ಯ ಸಚಿವ ಸುಧಾಕರ್ ಅವರು ಸಭೆಯಲ್ಲಿ ಹೇಳಿರುವಂಥದ್ದು. ಈಗ ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಮುಕ್ತಾಯ ಆಗುತ್ತೆ. ಸ್ವತಃ ಮುಖ್ಯಮಂತ್ರಿಗಳೇ ಏನೆಲ್ಲ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಪ್ರಕಟವನ್ನ ಮಾಡ್ತಾರೆ. ನವಿತಾ, ಹಿಂದಿನ ವರ್ಷದಲ್ಲಿ ಪ್ರಮುಖವಾಗಿ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರ್ಬೋದು ಮತ್ತೆ ಶಾಲಾ ಕಾಲೇಜುಗಳನ್ನು ಸ್ಥಗಿತ ಮಾಡುವಂತಹ ವಿಚಾರವನ್ನ ಮುಖ್ಯಮಂತ್ರಿಗಳು ಪ್ರಕಟವನ್ನ ಮಾಡಿದ್ರು. ಈಗ ಅದೇ ಸಂದರ್ಭ ಕೂಡ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ, ಯಾಕಂದ್ರೆ ಕೊರೋನಾ ಮತ್ತೆ ಮತ್ತೆ ಜಾಸ್ತಿ ಆಗ್ತಿರೋದ್ರಿಂದಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಲಾಕ್ಡೌನ್ ಸುಳಿವನ್ನ ಕೊಟ್ಟಿರುವಂಥದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿಗಳು ಈಗ ಸಭೆಯನ್ನ ಮಾಡಿ ಅಂತಿಮವಾಗಿ ಲಾಕ್ಡೌನ್ ಮಾಡಬೇಕಾ ಅಥವಾ ಕೆಲವೊಂದು ಏರಿಯಾಗಳೇನಿದಾವೆ ಅಂದ್ರೆ ಅತಿ ಹೆಚ್ಚು ಸೋಂಕಿಯನ್ನು ಕಾಣ್ತಾ ಇದೆ ಅಲ್ಲಿ ಸೀಲ್ಡೌನ್ ಮಾಡಬೇಕಾ, ಮತ್ತೆ ಪ್ರಮುಖವಾಗಿ ಈಗ ಅಷ್ಟೇ ಒಂದಷ್ಟು
ಸಾಕಷ್ಟು ಕ್ಷೇತ್ರಗಳು ಎಲ್ಲಾ ಫೀಲ್ಡ್ಗಳು ಕೂಡ ಈಗಷ್ಟೇ ರಿಓಪನ್ ಆಗಿದೆ, ಅಂದ್ರೆ ಸ್ವಲ್ಪ ಚೇತರಿಕೆಯನ್ನ ಕಾಣ್ತಾ ಇದೆ. ಎಲ್ಲಾ ಕ್ಷೇತ್ರಗಳು ಗಮನಿಸಿದ್ರೆ ಎಲ್ಲರ ಸಾರ್ವಜನಿಕರ ಮಾತು ಕೂಡ ಮತ್ತೆ ಲಾಕ್ಡೌನ್ ಆದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ. ಸೊ ಈ ನಿಟ್ಟಿನಲ್ಲಿ ಲಾಕ್ಡೌನ್ನೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ, ಅಥವಾ ಟಫ್ ರೂಲ್ಸ್ಗಳನ್ನ ಜಾರಿ ಮಾಡುವುದರ ಮೂಲಕ ಎಲ್ಲವನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬಹುದಾ ಹೇಗೆ ಅಂತ. ಖಂಡಿತವಾಗ್ಲೂ ನಮಿತಾ, ಇದುವರೆಗೂ ಕೂಡ ಮುಖ್ಯಮಂತ್ರಿಗಳ ಆಲೋಚನೆ ಇಲ್ಲಿಲ್ಲ ಲಾಕ್ಡೌನ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಆದ್ರೆ ರಾಜ್ಯದ ಜನರಿಗೆ ಮಾತ್ರ ಸುಳಿವನ್ನ ಕೊಟ್ಟಿದ್ದಾರೆ, ಅಂದ್ರೆ ಈಗಲಾದ್ರೂ ಎಚ್ಚೆತ್ಕೋಬೇಕು ಜನರು ಅನ್ನೊಂದು ಮುನ್ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿನಂತೆ ಜನರು ಏನಾದ್ರೂ ಈಗಾಗಲೇ ಎಚ್ಚೆತ್ತುಕೊಂಡು ಮಾಸ್ಕ್ ಆಗಿರುವಂತದ್ದಾಗಿರ್ಬೋದು, ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತೆ ಸರ್ಕಾರದ ನಿಯಮಗಳೇನಿದೆ, ಕೋವಿಡ್ ನಿಯಮಗಳೇನಿದೆ, ಅದನ್ನ ಸಮಗ್ರವಾಗಿ ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಿದ್ರೆ ಮಾತ್ರ ಕೊರೋನಾ ನಿಯಂತ್ರಣ ಸಾಧ್ಯ. ಅಂದ್ರೆ ಕೆಲವೊಂದಷ್ಟು ಸಮಯಾವಕಾಶವನ್ನ ಸರ್ಕಾರ ಗಡುವು ಕೊಡುವಂತ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ಅಷ್ಟು ಸಮಯದಲ್ಲಿ ಏನಾದರೂ ಕೊರೋನಾ ನಿಯಂತ್ರಣ ಕಂಪ್ಲೀಟ್ ಆಗಿ ಕಡಿಮೆ, ಸರ್ಕಾರ ಗುರಿ ಹೊಂದಿದಂತ ಏನು ಕಡಿಮೆ ಆಯಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಅನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗುವುದಿಲ್ಲ. ಆದ್ರೆ ಸಮಯ ಕೊಟ್ಟರೂ ಕೂಡ, ಒಂದ್ ವೇಳೆ ಗಡುವು ಕೊಟ್ಟರು ಕೂಡ, ಅಂತಹ ಸಂದರ್ಭದಲ್ಲಿ ಕೊರೋನಾ ಮತ್ತೆ ಜಾಸ್ತಿ ಆಯಿತು ಅಂದ್ರೆ ಅನಿವಾರ್ಯವಾಗಿ ಸರ್ಕಾರ ಲಾಕ್ಡೌನ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷಗಳು ಕೂಡ ಎಲ್ಲವೊಂದು ಕಡೆ ಸಂಪೂರ್ಣವಾದಂತಹ ಬೆಂಬಲವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಹಿಂದೆ ಲಾಕ್ಡೌನ್ ಮಾಡಿದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ನಮ್ಮ ಸಲಹೆಗಳನ್ನ ಏನು ಕೂಡ ಸರ್ಕಾರ ಪಡ್ಕೊಂಡಿಲ್ಲ ಅನ್ನುವಂಥದ್ದು. ಈಗ ಸ್ವತಃ ವಿರೋಧ ಪಕ್ಷಗಳು ಬೆಂಬಲವನ್ನು ಕೊಟ್ಟಿರುವುದರಿಂದಾಗಿ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಲಾಕ್ಡೌನ್ ಬಗ್ಗೆ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಒಂದ್ ಕಡೆ ಲಾಕ್ಡೌನ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಮೀಟಿಂಗ್ ಕೂಡ ಆಗ್ತಾ ಇದೆ. ಆದ್ರೆ ತಜ್ಞರ ಸಲಹೆ ಏನು ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, 1-6 ತರಗತಿಗಳ ಆ ಶಾಲೆಗಳ ಆರಂಭ ಬೇಡ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಖಾಸಗಿ ಶಾಲೆ ಅವರು ಬೇಕು ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಅಲ್ಲಿ 6-9 ತರಗತಿ ಪಾಠವನ್ನ ಮಾಡಬೇಕು, ಅಪಾರ್ಟ್ಮೆಂಟ್ಗಳಲ್ಲೂ ಲಸಿಕೆ ವ್ಯವಸ್ಥೆ ಮಾಡಬೇಕು, 60 ವರ್ಷದ ಒಳಗಿನವರಿಗೂ ಲಸಿಕೆಗೆ ಸಲಹೆಯನ್ನು ನೀಡಿದ್ದಾರೆ ಈಗಾಗಲೇ ತಜ್ಞರು. ಜನಸಾಮಾನ್ಯರಿಗೆಲ್ಲ ಮಾಸ್ಕ್ ಕಡ್ಡಾಯ, ಅಂತಾರಾಜ್ಯ ಪ್ರಯಾಣಿಕರಿಗೆ ಟೆಸ್ಟ್ ರಿಪೋರ್ಟ್ ಕಡ್ಡಾಯ, ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡೋದಿಕ್ಕೂ ಕೂಡ ಈಗಾಗಲೇ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈಗ ತಜ್ಞರ ಸಲಹೆ ಮೇರೆಗೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ ಕಾದು ನೋಡಬೇಕು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಈಗಾಗಲೇ ಕೋವಿಡ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲಾ ಕಡೆಗಳಲ್ಲಿ ಕಾಣ್ತಾ ಇದೆ, ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಕಾಣ್ತಾನೆ ಇಲ್ಲ, ಗುಂಪು ಗುಂಪಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಜಾಸ್ತಿ ಆಗ್ತಾ ಇದೆ, ಏನ್ ಸಲಹೆ ಕೊಡೋದಕ್ಕೆ ಬಯಸ್ತೀರಿ ಸರ್? ನಮ್ಮ ವಿಜ್ಞಾನ ಬಹಳ ಸರಳ, ವೈರಲ್ ಡಿಸೀಸ್ ಇದು, 1 ವರ್ಷದ ಅನುಭವ ನಮ್ಗೆ. ಇದು ಅಪ್ಪರ್ ರೆಸ್ಪಿರೇಟರಿ ವೈರಸ್, ಅದ್ 3ನೇ ಅಲೆ ಆಗ್ಲಿ 4ನೇ ಅಲೆ ಆಗ್ಲಿ ಒಂದೇ ರೀತಿ ಬರೋ ಅಂತದ್ದು. ಇಷ್ಟು ಸ್ಪಷ್ಟವಾಗಿ ಮಾಹಿತಿ ಕೊಟ್ರು ಕೂಡ ನಾನು ಇವತ್ತೇ ಒಂದ್ ಮದುವೆ ಹೋಗಿ ಬರ್ತಿದ್ದೀನಮ್ಮ, ನಾನ್ ಮಾಸ್ಕ್ ಹಾಕೊಂಡಿದ್ದೀನಿ, ಗೊತ್ತಾಯ್ತಾ? ಒಂಥರ ನಗಿ ಪಾಟ್ಲು ಹಾಕೊಂಡವ್ರಿಗೆ ಆ ರೀತಿ ಬಿಹೇವ್ ಮಾಡ್ತಾರೆ ಜನ. ಬೇರೆ ಶಾರ್ಟ್ ಕಟ್ಸ್ ಇಲ್ಲಮ್ಮ. ನಾನು ಬಹಳ ಸರಿ ಹೇಳ್ತೀನಮ್ಮ, ವಿಜ್ಞಾನಕ್ಕೆ ಗೌರವ ಕೊಡ್ಬೇಕು. ರಾಜಕಾರಣಿಗಳು ಅವ್ರು ಏನ್ ಬೇಕೋ ಅವ್ರು ಏನ್ ಮಾಡ್ಕೋತಾರ ಮಾಡ್ಲಿ, ಅವನ್ ಹಾಕೊಳ್ಳಲ್ಲ ಇವನ್ ಹಾಕೊಳ್ಳಲ್ಲ ಅದ್ ನಮಗೆ ಬೇಕಿಲ್ಲ. ಪ್ರತಿಯೊಬ್ಬರ ಆರೋಗ್ಯ ಒಬ್ಬ ತಜ್ಞ ವೈದ್ಯ ಹೇಳಿದ್ಮೇಲೆ ಅದು ಮಾಧ್ಯಮದ ಮುಖಾಂತರ ನಿಮ್ಮ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ. ನನ್ನ ಧ್ವನಿಯನ್ನು ನೀವು ಮುಟ್ಟಿಸ್ತೀರಿ, ಶಂಕದಿಂದ ತೀರ್ಥ ಬಂದಂಗೆ. ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದೀನಿ, ನಾನು 2 ಕಡೆ ವ್ಯಾಕ್ಸಿನ್ ಹಾಕೊಂಡಿದ್ದೀನಿ, 2 ಡೋಸು. ನಾನು ಪ್ರತಿ ಸಾರಿ ನೋಡಿ ಕ್ಲಿನಿಕ್ ನ ಕೂತು ನಾನು ಪೇಷಂಟ್ ನೋಡ್ತಾ ಇದ್ದೀನಿ, 3 ಫೀಟ್ ಅವೇ ಇಟ್ಟಿರ್ತೀನಿ. ಪೇಷಂಟ್ ಹತ್ರ ಹೋದ್ರೆ ಇಮಿಡಿಯೇಟ್ಲಿ ಮಾಸ್ಕ್ ಮೂಗ್ ಹತ್ರ ಬರುತ್ತೆ ಅಮ್ಮ. ಇಷ್ಟು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲಮ್ಮ. ಅಂಡ್ ವೈರಸ್ಗೇನು ಇವನ್ ಸ್ವಾಮೀಜಿ, ಇವರು ಚೀಫ್ ಮಿನಿಸ್ಟರ್, ಇವನು ಡಾಕ್ಟರ್ ಅಂತ ಏನು ಅದೇನು ಗೊತ್ತಾಗೋದಿಲ್ಲ. ದಯವಿಟ್ಟು ಇದನ್ನ ಯಾಕೆ ಎಷ್ಟು ಸರಳೀಕರಿಸ್ತೀವಿ, ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತೀವಿ ಅಂದ್ರೆ ದೇರ್ ಇಸ್ ನೋ ವೇ. ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಆಗ್ತಾ ಬಂತು, ಅಂಡ್ ವೈರಲ್ ಸೀಸನ್ ಮುಗಿತಾ ಬಂತು. ನಾನು ಹೇಳಿದೆ ಉಗಾದಿ ಹಬ್ಬದ ಅಷ್ಟೊತ್ತಿಗೆ ಉರ ಉರ ಅಂತ ಬೇಸಿಗೆ ಶುರುವಾಗುತ್ತೆ, ಅದು ವೈರಸ್ಗೆ ಅನುಕೂಲಕರವಾದ ವಾತಾವರಣ ಅಲ್ಲ. ಯಾವಾಗ್ಲೂ ಕೂಡ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ವೈರಸ್ ಡಿಸೀಸಸ್, ಬೇಸಿಗೆಯಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್, ಇದು ನಮ್ ಸೈನ್ಸ್ ಹೇಳುತ್ತೆ. ದಯವಿಟ್ಟು ಎಲ್ಲಾ ಇನ್ 3 ತಿಂಗಳು ಫಾಲೋ ಮಾಡಿ ಉಗಾದಿ ಹಬ್ಬದ ಅಷ್ಟೊತ್ತಿಗೆ ನಮ್ಗೂ ನಿಮ್ಗೂ ಆರಾಮ ಆಗುತ್ತೆ ಅಂದ್ರೆ ಜನ ಕೇಳಲಿಲ್ಲ. ಕಳೆದ ಟೈಮ್ ಯಾವ್ದು ಅನ್ಸುತ್ತೆ ಸರ್ ಈಗ ಪೀಕ್ ಟೈಮ್ ಅಲ್ಲ? ಈಗ ನೋಡ್ತಿದ್ರೆ ಒಬ್ಬರಿಂದ ಒಬ್ರಿಗೆ ಕಾಂಟ್ಯಾಕ್ಟ್ ಜಾಸ್ತಿ ಆದ್ರೆ, ಅಂಡ್ ಪ್ಲಸ್ ನಂಬರ್ ಆಫ್ ಟೆಸ್ಟ್ ಗಳು ಜಾಸ್ತಿ ಆದ್ರೆ ನಂಬರ್ ಆಫ್ ಕೇಸಸ್ ಜಾಸ್ತಿ. ಅಂಡ್ ಇನ್ನೊಂದಮ್ಮ, ನಾನು ಬಹಳ ಸಾರಿ ಹೇಳಿದೀನಿ, ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ನಿಜ ನಂಬರ್ ಆಫ್ ಸಫರರ್ಸ್ ಆಗ್ಬಾರ್ದು. ಈ ವೈರಸ್ಗಳು ಅವಪಾಡಗ ವಿರ್ತವವು. ಇದೇನು ಇವತ್ತಿನ ವೈರಸ್ ಅಲ್ಲ, ನಾನು ಪದೇ ಪದೇ ಹೇಳಿದೀನಿ, ಇದು ಗೊಣ್ಣೆ ಸುರ್ಸ ವೈರಸ್. ಅನೇಕ ವೈರಸ್ಗಳಿಗೆ ನೇಚರ್ ಇರುತ್ತೆ. ಕೊರೋನಾ ಅನ್ನೋದು ಒಂದು ಏನಂದ್ರೆ
ಇಟ್ಸ್ ಎ ಪ್ಯಾಂಡಮಿಕ್ ವೈರಸ್ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಹೆದರ್ಕೋಬೇಡಿ ಅಂತ 100 ಸಾರಿ ಹೇಳಿದೆ ನಾನು. ಬಟ್ ಡೆಫಿನೆಟ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರಮ್ಮ ಈ ಮಂತ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸಡನ್ ಜನಗಳು ಎಚ್ಚರ ವಹಿಸಿ ಮಾಸ್ಕ್ ಹಾಕೊಂಡು ಒಬ್ಬರ ಹತ್ರ ಒಬ್ರು ಹೋಗದಿದ್ರೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ, ಅದ್ರೊಳಗೆ ಡೌಟ್ ಇಲ್ಲ. ಓಕೆ, ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಅರ್ಥ ಮಾಡುವಂತಹ ಪ್ರಯತ್ನ